ಫುಲ್ ಮಸ್ತಿದೊಳಗದಾನ್ರಿ ಫ್ರೆಂಡ್ಸ್. ಈಗ ನಮ್ಮ ಪಿಲ್ಲು ಆಡಾನ ಅದಿನ ಒಳಗದಾನ. ಹಂಜಾ ಚಪ್ಪಲಿಗಳು ಹಂಜಾ ಪುಟ್ಟ ಚಲ. ಏ ದಿದ್ದಿಲೆ ಏಮನ್ ಪಿಲ್ಲು ತೂಪನಿಯೇ. काय लाईट लाव बाहेरच लाईट लाव. नंतर जा आता ये दोन मिनिट आहे दिदीला ये म्हण काम आहे. ನೋಡ್ರಿ ಎಷ್ಟ್ ಕ್ಯೂಟ್ ಕಾಣಿಸ್ತಾ ಡ್ರೆಸ್ ನಿಮಗ ಕಟಿಂಗ್ ದೊಳಗ ಚೈನ ಒಂದ್ ಕಟ್ ಮಾಡ್ಕೊಂಡಾಳ. ನಮ್ಮ ಐದ್ನ ನೋಡ್ರಿ ಶುಭಮ್ ಮನ್ ಕೇಳಕತ್ತಿದ್ರಿ ಶುಭಮ್ ಏನಾತಾನಂತೇಳಿ. ಇಲ್ಲದ ನೋಡ್ರಿ ನಮ್ಮ ಐದ್ನ ಕೇಳಿದ್ರು ಕಮೆಂಟ್ನಾಗ ಶುಭಮ್ಮ ಹೆಲ್ಪ್ ಮಾಡ್ತಾನ್ರಿ ನಮ್ಗಂದ್ರ ಶುಭಮ್ಗ್ ಥ್ಯಾಂಕ್ಸ್ ಅಂತಾರ. ತಾಗ ನೋಡಿಲಿ ನೋಡಿಲ್ಲ ಕಮೆಂಟ್ ದೊಳಗ ನೋಡಿದಿ ಕಮೆಂಟ್ ಕಮೆಂಟ್ ನೋಡಿಲ್ಲ. ಇನ್ನ ನೋಡ್ರಿ ಶುಭಮ್ ಅಂತೇಳಿ ಕರ್ನಾಟಕ ಅಂದ್ರೆ ಬಾಳ ಇಷ್ಟ ನಮ್ ಶುಭಮ್. ಅದು ಹಂಗೆ ಹ್ಯಾ ಮಾಡ್ಬಿಡಪ್ಪಿ. ಅವ್ ಬರ್ತೀನಂದ ಹಾದ್ ನೋಡಿ ಮ್ಯಾಕ್ ಪಿಲ್ಲ ಬರ್ತಾ ಬರಲ್ಲ ಈಗ ನೀ ಬಂಡ ಬಾ ಪಿಲ್ಲು. ಪಾಂಚ್ ಮಿನಿಟ್ ಐತಿ ದಮ್ಗ ಆತ ಏ ಲವ್ಕರ ಬಾಳ ಕಾಡಿಸ್ತಾನ ನೋಡ್ರಿ ಆಟ ಬಾಳ ಆಡಿಸ್ತಾನ ಪಿಲ್ಲು. ಈಗ ಅದೇ ನೋಡ್ರಿ ಶುಭಮ್ಮರ ಮನಿ ಬಂದೇನೋ ಏಕಿ ಅಮ್ಮಿ ಬಾಯರ್ ಚಲ್ಲೋ ನೋಕೋ ಸೋಳ್ಗತ್ತೀನಿ ಎತ್ತೇನೆ ಇವಾಗ ಅಮ್ಮಿ ಅಮ್ಮಿ ಜೋ ಮನ್ ಕತ್ಲಾಯ್ತು ನೋಡಿ ಫ್ರೆಂಡ್ಸ್. ಪಬ್ಲಿಕ್ ಲೈಟಿನೂ ಹೊರಗೆ ಹತ್ತೈತಿ. ಮಧ್ಯಾಹ್ನ ಊಟ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡಿರಿ. ಸಂಜೆ ಮಾಡಿ ಕಸ ದೇವ್ರ ದೀಪ ಫ್ರೆಶ್ ಅದೆಲ್ಲ ಆಗ ನೋಡಿರಿ ಸ್ನೇಹ ಬಾ ಮಾಡಪ್ಪ. ಹಾಯ್ ಫ್ರೆಂಡ್ಸ್ ಮಾತಾಡ್ಬೇಕು. ಬೋಟ್ ಕಾರ್ಡ್ ಬೋಟ್ ಎಲ್ಲರೂ ಹೆಂಗದಿರಿ ಬೋಲ್ ಆರಾಮದಿರಿ. ಫ್ರೆಂಡ್ಸ್ ಮೊದಲಿನಂಗ ಬ್ಲಾಗ್ ಮಾಡೋದಿಕ್ಕ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಸ್ನೇಹನು ಇರ್ತಿದ್ಲು ಮನ್ಯಾಗನೆ, ಮತ್ತೆ ಸಾಲಿ ನಮಗ್ ಚಾಲು ಇರ್ತಿದ್ದಿಲ್ಲ. ಈಗ ಆಲ್ರೆಡಿ ಒಂದ್ ದಿನ ಆಯ್ತು ಸಾಲಿ ಚಾಲುವಾಗ ಸ್ನೇಹಂದು, ಮತ್ತೆ ಅಕ್ಕಿ ಸಾಲಿಗೆ ಹೋಗ್ಬಿಡ್ತಾ. ಅಕ್ಕಿ ಇರೋತ್ನೆ ಒಂದ್ ಸ್ವಲ್ಪ ಬ್ಲಾಗ್ ಮಾಡಿರ್ತೀವಿ, ಆಮೇಲೆ ಮಾಡೋದಿಕ್ಕೆ ಆಗಲ್ಲ. ಯಾಕಂದ್ರೆ ವಿಡಿಯೋ ಅಕ್ಕಿ ಮಾಡ್ತಿರ್ತ ನಾನೇ ಕೈಯಾಗ. ಸೊ ಬ್ಲಾಗ್ ಮಾಡತ್ನೆ ಕೈಯಾಗ ಫೋನ್ ಹಿಡ್ದು ಮಾಡಿದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅಂತೇಳಿ ನಾನು ಅಷ್ಟೊಂದು ಮಧ್ಯಾಹ್ನ ಅದು ಮತ್ತೆ ಬ್ಲಾಗ್ ಮಾಡಂಗಿಲ್ಲ ಹಾಕಿದಂದಾಗನೆ ವಿಡಿಯೋ ಮಾಡಿರ್ತೀನಿ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಮೊದಲೆಲ್ಲ ಆನ್ಲೈನ್ ಕ್ಲಾಸ್ ಹೇಳ್ತಿದ್ರು, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಹೋಮ್ವರ್ಕ್ ಮಾಡಿಸಿ ಕಳಿಸ್ಬಿಡ್ತಿದ್ದೆ. ಈಗಿದ್ರೆ ಇಲ್ಲ ರೆಗ್ಯುಲರ್ ಶಾಲೆಗೆ ಹೊಂಟಾರಲ್ಲ, ಹಾಗಾಗಿ ಹೋಮ್ವರ್ಕ್ ಕಂಪಲ್ಸರಿ ಮಾಡಿಸಿ ಕಳಿಸ್ಬೇಕಾಗುತ್ತೆ. ಜಾಸ್ತಿ ಟೈಮ್ ಮಕ್ಕಳಿಗೆ ಹೋಗ್ಬಿಡ್ತಾ ಫೋನ್ನೊಳಗೇನೆ ಅವ್ರು ಕಳಿಸಿರ್ತಾರೆ, ಅದನ್ನ ನೋಡ್ಕೊಂಡು ನೋಡ್ಕೊಂಡು. ನಾನು ಕನ್ನಡ ಮೀಡಿಯಮ್ಮ, ಆಕಿಂದು ಮರಾಠಿ ಮೀಡಿಯಮ್ ಶಾಲೆ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಿಂತೆ ಟೈಮ್ ತೊಗೊಳಂತ ಹೋಮ್ವರ್ಕ್ ಅದೆಲ್ಲ ಮಾಡಿಸೋದಿಕ್ಕೆ. ಹಾಗಾಗಿ ವಿಡಿಯೋ ಮಾಡೋದೂ ಕಮ್ಮಿ ಆಯ್ತು ನೋಡಿ ಫ್ರೆಂಡ್ಸ್. ಅನುಕೂಲ ಮಾಡಿಕೊಂಡು ಮಾಡ್ಕೊತ ಹೋಗ್ತೀನಿ. ಒಂದು ಟ್ರೈಪರ್ ತೊಗೋಬೇಕು ಮನೆ ಹೇಳಕತ್ತಿದ್ರಿ, ಟ್ರೈಪರ್ ತೊಗೋರಿ ಬ್ಲಾಗ್. ಈಗ ಸ್ನೇಹನ್ ಸಾಲ್ ಚಲೋ ಆಗೈತಿ, ಬ್ಲಾಗ್ ಮಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತು ಟ್ರೈಪಾಡಿಂದನು ಬ್ಲಾಗ್ ಸರಿ ಬಿಲ್ಲು ಟ್ರೈಪಾಡಿಂದನು ತೊಗೊಂಡ್ರಿಂದ ನಿಮ್ಮ ಬ್ಲಾಗ್ಗಳು ಇನ್ನೂ ಚಂದ ಬರ್ತಾವೆ ವಿಡಿಯೋ ನೋಡೋದಿಕ್ಕೆ ಅಂತೇಳಿ. ತೊಗೋಬೇಕು ಫ್ರೆಂಡ್ಸ್, ತೊಗೋತೀನಿ ಆದಷ್ಟು ಲಗೋಟನೆ ತೊಗೋಬೇಕು ಟ್ರೈಪಾಡ. ಮತ್ತು ಇನ್ನೊಂದು ಎರಡು ವಿಷಯ ನಿಮ್ಮ ಬಗ್ಗೆ ಮಾತಾಡಬೇಕು. ಮತ್ತು ನಿನ್ನೆ ನಾನು ವಿಡಿಯೋ ಹಾಕಿದ್ದೆ ಜಗ್ದಿ ಸುಮ್ ಕುಂದ್ರ ಜರ ನಮ್ಮ ಪಿಲ್ಲೊಂದು ಗುಂಡಿ ಬಟನ್ ಕಿತ್ತೋದು ದಾರ ಕಿತ್ತೋದು ಇದೇ ಕೆಲಸ. ಒಂದು ಬರೀ ಒಂದು ಬಟ್ಟೆ ಬಾಯಾಗ ಒಂದು ಹಿಂಗ್ ನೈಟಿ ಹಿಡ್ಕೊಂಡು ಜಗ್ಗೋದು. ಸರಿಯಪ್ಪ ಮೈ ಗಂಟಗೋ ಬಡ್ ಸರಿ ದೋನ್ ಮಿಂಟ್ ಸರಿ ಓ ಮಂಜರಲ್ಲೇ ಬಡ್ಸ.
ನೀನೆ ಎಲ್ಲಿಗೆ ಹೋಗಿದ್ವಿ ಅಂತಂದ್ರ, ಸೊ ಮನಿ ನೋಡಕ್ ಹೋಗಿದ್ವಿ. ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಗೊತ್ತಾಗಿರ್ಬೋದ, ನಮ್ಮ ಮನಿ ಎಲ್ಲ ಮತ್ತೆ ಎಲ್ಲರೂ ತಪ್ಪು ತಿಳ್ಕೊಂಡ್ರಿ, ನಾವು ಕಡಿಸಿದ ಮನಿ ಅಂತಲ್ಲ. ನಾ ಯಾವಾಗಲೂ ಹೇಳ್ತೀನಿ ವಿಡಿಯೋದೊಳಗ, ನಮಗೊಂದು ಮನಿ ಮಾಡ್ಬೇಕನ್ನೋದು, ಮನಿ ಕಟ್ಕೋಬೇಕನ್ನೋದೊಂದು ದೊಡ್ಡ ಆಸೆ ಐತೆ ಅಂತೇಳಿ. ಈಗ ನಾವೇನದೀವಿ ನೋಡ್ರಿ, ಸೊ ಅದನ್ನ ಡೀಟೇಲ್ ಆಗಿ ಹೇಳಬೇಕು ಹೇಳಬಾರ್ದು ಅಷ್ಟೊಂದು ಅಂತ ಹೇಳಲಾಗೈತೆ. ಆದ್ರೆ ಸುಮ್ ಬೇಸಿಕ್ ಆಗಿ ನಿಮ್ಗೆ ಹೇಳ್ತೀನಿ, ನಾವೇನಾದ್ರೂ ಮನೆ ಕಟ್ಟಿಸ್ಬೇಕು ಅಂತಂದ್ರ, ಇಲ್ಲ ನಮ್ಗೆ ಅದು ಹೆಂಗೆ ಕಟ್ಟಿಸ್ತೀವಿ ಏನು ಅಂತೇಳಿ ಕನ್ಫ್ಯೂಸ್ ಇರ್ತೈತಿ. ಒಬ್ಬರು ಬಿಲ್ಡರ್ ಇದ್ರು, ಅವರು ಬಿಲ್ಡರ್ ಇದ್ರು, ಅವರು ಆ ರೀತಿ ಮನೆಯಲ್ಲಿ ಕಟ್ಸಿದ್ರು. ಅವರು ನಾವು ಕಟ್ಟಿಸ್ಬೇಕಂತೇಳಿ ಪ್ಲಾನಿಂಗ್ ನಡೆದದ, ಇನ್ನೂ ಅದು ಫೈನಲ್ ಆಗಿಲ್ಲ. ಯಾಕಂದ್ರೆ ಮಾಮೂಲಿ ಆಗಿಬಿಟ್ಟೈತಿ, ಬಿಲ್ಡರ್ಗಳು ಬರೋದು, ಎಲ್ಲ ಪ್ಲಾನಿಂಗ್ ಹಾಕೋದು, ಆಮೇಲೆ ಕ್ಯಾನ್ಸಲ್ ಆಗೋದು. ಈಗ ನಾನು ಮದುವೆಯಾಗಿ ಇಷ್ಟು ವರ್ಷನೊಳಗು ಅದೇ ಆಗೈತಿ. ನಾ ಬರೋಕ್ಕಿಂತ ಮುಂಚೆಕ್ಕೆ ನೀವು ಸುಮಾರು ಒಂದು 25-30 ವರ್ಷದಿಂದನೇ ಇದು ಮನೆ ಕಟ್ಟಿಸ್ಬೇಕು. ನಮ್ಮದು ಒಂದೇ ಮನೆ ಅಂತಲ್ಲ, ಇಲ್ಲಿ ಎಲ್ಲರದನ್ನು ಕೂಡಿ, ಯಾಕಂದ್ರೆ ಭಾಳ ಜನ ಅದೀವಿ ನೋಡ್ರಿ. ಹಾಗಾಗಿ ಮಾವದೇರೇನೆ 8 ಬಂದಿದಾರ, ಮತ್ತೆಲ್ಲ ಡಿವೈಡ್ ಆಗಿ ಜಾಗ ದೊಡ್ಡದನ್ನೇ ಇತ್ತು, ಡಿವೈಡ್ ಆಗಿ ಎಲ್ಲರಿಗೆ ಮತ್ತೆ ಸಣ್ಣ ಬಂದವ. ಅದಕ್ಕೋಸ್ಕರ ಎಲ್ಲರೂ ಕೂಡಿ ಕಮೆಂಟ್ದೊಳಗೆ ಅಪಾರ್ಟ್ಮೆಂಟ್ ಥರ ಕಟ್ಟಿಸ್ಬೇಕಂತೇಳಿ. ನಾವು ಅಂತಲ್ಲ, ನಮ್ಮ ಅತ್ತಿದೇರು ತಲೆಯಿಂದನೇ ಭಾಳ ದಿನ ನಡೆದೈತೆ ಅದು ಪ್ಲ್ಯಾನಿಂಗ್. ಹಿಂಗೆ ನೋಡ್ರಿ, ಯಾಕೋನೋ ಅದಕ್ಕೆ ಟೈಮ್ ಮನೆ ಕೂಡ ಬರಲ್ಲಾಗೈತಿ, ಅದಕ್ಕೆ ಅದೆಲ್ಲ ಮಾಮೂಲಿ ಆಗಿಬಿಟ್ಟೈತಿ, ಏನು ಹೊಸದು ಅಂತೇಳಿ ಅನ್ಸಲ್ಲಾಗೈತಿ. ಎಲ್ಲ ಬಿಲ್ಡರ್ಗಳು ಬರ್ತಾರ, ಕಟ್ತೀವಿ ಅಂತ ಹೇಳ್ತಾರ, ಪ್ಲ್ಯಾನಿಂಗ್ ಆಗುತ್ತಾ, ಫೈನಲ್ ಸ್ಟೇಜ್ಗೆ ಹೋಗೋ ತನಗೂ ಏನಾದರೂ ಒಂದು ಅಡ್ಡಿ ಅಡಚಣೆಗಳು ಬಂದು ಬಿಡ್ತಾವ. ಹಾಗಾಗಿ ಕೈ ಬಿಟ್ಟನೇ ಹೋಗೈತಿ ಮನೆ ಕಟ್ಟೋ ವಿಚಾರ ಅಂತ ಅತ್ತೆಯರು ಹೇಳ್ತಿರ್ತಾರೆ ಎಲ್ಲರೂ. ಹಂಗಾಗಿ ನಾನು ನಿಮ್ಗೆ ಹೇಳಕತ್ತೀನಿ. ಅದಕ್ಕೆ ಮೊನ್ನೆ ಒಬ್ಬರು ಬಿಲ್ಡರ್ ಬಂದಿದ್ರು, ಸೊ ಕಟ್ಟೋನು ಮಾಡೋಣ ಅಂತೇಳಿ ವಿಚಾರ ಮಾತುಕತೆ ಆಗೈತಿ. ಅದಕ್ಕೆ ಅವರು ನಕಾಶಿದೊಳಗೆ ಪ್ಲ್ಯಾನಿಂಗ್ ಹಾಕೊಂಡು ಐಡಿಯಾ ಇದ್ದವ್ರಿಗೆ ಗೊತ್ತಾಗುತ್ತೆ ಎಲ್ಲರದ್ರು ಹೆಂಗೆ ಕಟ್ತಾರೋ ಏನು ಅಂತೇಳಿ. ಅದಕ್ಕೆ ನಾವು ಅಲ್ಲೊಂದು ಪ್ಲೇಸ್ನೇ ಕಟ್ತೀವಿ, 2 ಪ್ಲಾಟ್ಗಳು ಕಟ್ತೀವಿ, ನೀವು ನೋಡ್ಕೊಂಬರ್ರಿ, ನಿಮ್ಗೆ ಅಂದಾಜು ಸಿಗ್ತೈತಿ ಅಂತೇಳಿದರು. ಅದ್ರ ಸಂಬಂಧ ನಿನ್ನೆ ನೋಡ್ಕೊಂಬರಕ್ಕೆ ಹೋಗಿದ್ವಿ, ಅದರ ಮತ್ತು ಸರಿ ಅಪ್ಪು ಹೇಳ್ತೀಗಿ ನೋಡ್ಕೊಂಬಂದ್ವಿ, ಅದೊಂದು ಆಯಿತು. ಮತ್ತು ಇನ್ನೊಂದು ನೋಡ್ರಿ, ತಿರುಪತಿಗೆ ಆಣವಿ ಬ್ರದರ್ ಅನ್ನೋರು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ. ಅವರು ಯಾವಾಗಲೂ ಹೇಳಿ ನಾನು ಸಪೋರ್ಟ್ ಮಾಡ್ತಾರೆ ಅಂತೇಳಿ, ಒಂದು 2-3 ಸರಿ ಅವ್ರ ಕಮೆಂಟನ್ನು ನಾನು ವಿಡಿಯೋದೊಳಗೆ ಹಾಕಿದ್ದೆ. ಭಾಳಷ್ಟು ಜನರು ಸಪೋರ್ಟ್ ಮಾಡ್ತೀರಿ. ಹಾಗೇನೆ ನೋಡ್ರಿ, ನಾನು ಮೊದಲ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಕ್ಕೆ ಪದ್ಮಾಕ ಅಂತೇಳಿ, ಪದ್ಮಾಸ್ ರೆಸಿಪಿ, ಪದ್ಮಾಸ್ ಲೈಫ್ ಸ್ಟೈಲ್ ಅಂತೇಳಿ ಅವರು ಬ್ಲಾಗರು, 2 ವರ್ಷದಿಂದ ಅವರ ವಿಡಿಯೋಗಳನ್ನೆಲ್ಲ ನೋಡ್ತಿದ್ದೆ. ಒಂದಿನ ಅವರು ವಿಡಿಯೋ ಹೆಂಗೆ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು, ನೀವು ಯಾರಾದರೂ ಮಾಡೋರಾಗಿದ್ರೆ ಮಾಡಿರಿ ಅಂತೇಳಿ. ಅವ್ರ ವಿಡಿಯೋಗಳನ್ನ ನೋಡ್ಕೊತಾ ನಾನು ಅವರಿಂದನೇ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಚಾನಲು ಚಾಲೂ ಮಾಡಿದ್ದೀನಿ ಫ್ರೆಂಡ್ಸ್. ಹೇಳಿ ನಾನು ಆದಷ್ಟು 2-3 ಸರಿ ಹೇಳಿನಿ, ಪದ್ದು ಹಾಕನೇ ನನಗೆ ಯೂಟ್ಯೂಬ್ ಚಾನಲು ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಪೈರ್ ಅಂತೇಳಿ. ಲೈವ್ದೊಳಗೂ ಹೇಳೇನಿ, ವಿಡಿಯೋದೊಳಗೂ ಹೇಳೇನಿ. ಆದ್ರೆ ಸೊ ನಮ್ಮ ಸಬ್ಸ್ಕ್ರೈಬರು ತಿರುಪತಿ ಗಾನೋಯ್ ಬ್ರದರ್ ಅನ್ನೋರು ಪದ್ಮಾಕನ್ ಚಾನಲ್ ನೋಡಿ ಅವರು ವಿಡಿಯೋದೊಳಗೆ ಒಂದ್ಸರಿ ಕಮೆಂಟ್ ಮಾಡಿದ್ರಂತ. ಇಲ್ಲ ಸಿಸ್ಟರ, ನಿಮ್ಮ ವಿಡಿಯೋಸ್ ನೋಡೇನಿ ಸಹಿತ ಲೈಫ್ ಕನ್ನಡ ಬ್ಲಾಗ್ ಅನ್ನೋರು ಸಿಸ್ಟರು ನಿಮ್ಮಿಂದನೇ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಚಾಲು ಮಾಡ್ಯಾರ. ಅವ್ರ ವಿಡಿಯೋದೊಳಗೂ ಅವ್ರಿಗೆ ಹೇಳ್ಕೊಂಡಾರ, ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರಿ, ನಿಮ್ಮ ವಿಡಿಯೋದೊಳಗೆ ಅವ್ರ ಹೆಸರು ಹೇಳ್ರಿ ಸಪೋರ್ಟ್ ಮಾಡೋಕ್ಕೆ ಎಲ್ಲರಿಗೂ ಅಂತೇಳಿ ಕಮೆಂಟ್ ಮಾಡಿದ್ರಂತ. ಸೊ ಆ ವಿಡಿಯೋನ ನಾನು ನೋಡಿಲ್ಲ, ಅದೆಲ್ಲ ಫ್ರೀ ಇರ್ತಿದ್ವಿ ನೋಡ್ತಿದ್ವಿ ಈಗ 2 ವರ್ಷದ ಹಿಂದಿಲ್ಲಿಂತ. ಈಗ ಅವಾಗ ಆಲ್ರೆಡಿ 9-10 ತಿಂಗಳಾಗಕ್ಕೆ ಬಂತು ನಾನು ಚಾನಲ್ ಸ್ಟಾರ್ಟ್ ಮಾಡಿ. ನಂದು ಒಂದು ಸ್ವಲ್ಪ ಕೆಲಸ ಇರ್ತಾ, ವಿಡಿಯೋ ಮಾಡೋದು, ಎಡಿಟಿಂಗ, ಎಕ್ಸ್ಪೋರ್ಟ್, ಅಪ್ಲೋಡ್ ಮಾಡೋದು, ಕಮೆಂಟಿಗೆ ರಿಪ್ಲೈ ಮಾಡೋದು, ಮತ್ತು ಈಗ ಸ್ನೇಹಂದೂ ಹೋಮ್ವರ್ಕ್ ಮೊಬೈಲ್ ಮ್ಯಾಗನೇ ಇರ್ತೈತಲ್ಲ, ಹಾಗಾಗಿ ಒಂದು ಸ್ವಲ್ಪ ಬಿಜಿ ಇರ್ತೈತಿ. ನೋಡ್ತೀನಿ, ಟೈಮ್ ತೊಗೊಂಡು ನೋಡ್ತೀನಿ, ಟೈಮ್ ಇದ್ದಾಗ ನೋಡ್ತೀನಿ. ಅದು ವಿಡಿಯೋ ಮಿಸ್ ಆಗೈತೆ ನನಗೆ, ಕಮೆಂಟನ್ನು ನೋಡಿಲ್ಲ ಮತ್ತು ಆ ವಿಡಿಯೋನೂ ನೋಡಿಲ್ಲ. ಪದ್ಮಾಕನೂ ಕೂಡ ಅಷ್ಟೇ, ವಿಡಿಯೋದೊಳಗೆ ತಿರುಪತಿ ಗಾನೋಯ್ ಬ್ರದರ್ ಅನ್ನೋರು ಕೂಡ ಸಹಿತ ಲೈಫ್ ಕನ್ನಡ ಬ್ಲಾಗ್ ಅನ್ನೋರಿಗೆ ಸಪೋರ್ಟ್ ಮಾಡೋಕ್ಕೆ ಹೇಳ್ಯಾರ, ನೀವು ಕೂಡ ಮಾಡಿರಿ ಅಂತೇಳಿ ಅವರ ವ್ಯೂವರ್ಸ್ಗೂ ಹೇಳ್ಯಾರ ಅಂತ. ಅದನ್ನು ನಾನು ನೋಡಿಲ್ಲ. ಮತ್ತು ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ನಾನು, ನನ್ನ ಚಾನಲ್ ನಿಮ್ಗೆ ಹೆಂಗೆ ಬಂತು ಹೇಳ್ರಿ ಅಂತೇಳಿ. ಕೆಲವೊಂದಿಷ್ಟು ಜನ ಸಜೆಷನ್ದೊಳಗೆ ಬಂತು ನೋಡಿದ್ವಿ, ಬೇರೆಯವ್ರ ಬ್ಲಾಗ್ ನೋಡೋಕೆ ಹೋಗಿ ನಿಮ್ಮ ವಿಡಿಯೋ ಬಂತು ಅವಾಗ ನೋಡಿದ್ವಿ ಅಂತಂದರು. ಮತ್ತು ಇನ್ನೊಂದಿಬ್ಬರು ಕಮೆಂಟ್ ಮಾಡಿದರು, ಇಲ್ಲ ನಾವು ಪದ್ಮಾಸ್ ಸಿಸ್ಟರ್ ಅವರು ಬ್ಲಾಗನ್ನು ನೋಡ್ತಿದ್ವಿ, ಅವರು ವಿಡಿಯೋದೊಳಗೆ ನಿಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ, ಇವರು ಚಾನಲ್ಗೆ ಸಪೋರ್ಟ್ ಮಾಡಂತ ಹೇಳಿದರು, ಅದಕ್ಕೆ ನೋಡಿದ್ವಿ ಅಂತೇಳಿ. ಮತ್ತು ಆ ಕಮೆಂಟ್ಗೆ ತಿರುಪತಿ ಗಾನೋಯ್ ಬ್ರದರ್ ಅನ್ನೋರು ಕೂಡ ಹೇಳಿದರು, ಇಲ್ಲ ಸಿಸ್ಟರ ನಾನೇ ಪದ್ಮಾಕ ಹೇಳಿದ್ದು ನಿಮಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಅಂತೇಳಿ. ಆ ಕಮೆಂಟ್ ನೋಡಿ ನೀವು ನಂಗೆ ರಿಪ್ಲೈ ಮಾಡ್ತೀರಂತೆ ಅಂದ್ಕೊಂಡೆ, ಬಟ್ ನೀವು ನೋಡಿಲ್ಲ ಅಂತೆ ಸುಮ್ಮನೆ ಆದನೆ ಅಂತೇಳಿ ತಿರುಪತಿ ಗಾನೋಯ್ ಬ್ರದರ್ ಅವರು ಕೂಡ ಹೇಳಿದರು ನಿನ್ನೆ ಕಮೆಂಟ್ದೊಳಗೆ. ನನಗೆ ಗೊತ್ತಿರಲಿಲ್ಲ, ಖಂಡಿತ ನಾನು ನೋಡಿದ್ದೆ ಅಂತಂದ್ರೆ ನಾನು ಅವಾಗಿಂದ ಅವಾಗ ರಿಪ್ಲೈ ಮಾಡಿಬಿಡ್ತಿದ್ದೆ. ನೀವು ಇಷ್ಟೊಂದು ನಿಸ್ವಾರ್ಥ ಭಾವನೆಯಿಂದ, ಇಷ್ಟೊಂದು ಪ್ರೀತಿ ವಿಶ್ವಾಸ, ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿರಂತಂದ್ರೆ ಇದಕ್ಕಿಂತ ಒಂದು ಹೆಚ್ಚಿನ ಖುಷಿ ಬೇರೆ ಯಾವುದೂ ಇಲ್ಲ.
ಹಂಗಾಗಿ ಇಷ್ಟೊಂದು ಸಪೋರ್ಟ್ ಮಾಡಕತ್ತೀರಿ, ನೀವು ಕೂಡ ಸಪೋರ್ಟ್ ಮಾಡಿ, ಮತ್ತೊಬ್ಬರಿಂದನೂ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ. ಇದು ಕೇಳ್ಕೊಳೋ ಗುಣ ಎಲ್ಲರಿಗೂ ಬರೋಂಗಿಲ್ಲ. ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮ್ಮ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತೀರಿ, ಹಂಗೆ ನಿಮಗೂ ಕೂಡ ನಿಮ್ಮ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದನ್ನೇ ಆಗಲಿ ಅಂತೇಳಿ ನಾನು ನಿಮ್ಗೆ ಎಲ್ಲರಿಗೂ ಏನು ಹೇಳೋದು ಅಂತಂದ್ರೆ, ಇಷ್ಟೊಂದು ನಾವು ಯಾರು ಅಂತೇಳಿ ನಿಮಗೆ ಗೊತ್ತಿರೋಂಗಿಲ್ಲ, ನೀವ್ಯಾರು ಅಂತೇಳಿ ನಮಗೆ ಗೊತ್ತಿರೋಂಗಿಲ್ಲ. ಆದ್ರೆ ನಿಮ್ಮನ್ನು ನಾವು ನೋಡೋಂಗಿಲ್ಲ, ನಮ್ಮನ್ನು ನೀವು ವಿಡಿಯೋದೊಳಗೆ ನೋಡ್ತೀರಿ, ಇಷ್ಟೊಂದು ಪ್ರೀತಿ ತೋರಿಸಕತ್ತೀರಿ. ನಮಗೂ ಅಣ್ಣ ತಮ್ಮರು ಇಲ್ಲ, ನಿಮ್ಮ ಒಂದು ಜಿಮೇಲ್ ಐ ಡಿಯಿಂದ ನೀವು ಬ್ರದರು ಸಿಸ್ಟರು ಯಾವಾಗಲೂ ಹೇಳ್ತೀನಿ. ಒಂದೊಂದು ಸರಿ ಲೇಡೀಸ್ ಐ ಡಿನ ಗಂಡ್ಮಕ್ಳ ಐ ಡಿನ ಲೇಡೀಸ್ ಈ ರೀತಿ ಯೂಸ್ ಮಾಡ್ತಿರ್ತೀರಿ, ಆದಷ್ಟು ಕಮೆಂಟ್ದೊಳಗೆ ನೀವು ಬ್ರದರು ಸಿಸ್ಟರು ಬಟ್ ನಿಮ್ಮ ಹೆಸರು ಕರೆ ಹೆಸರು ನಿಮ್ಗೆ ಹಾಕ್ಬೇಕನ್ನಂಗೆ ಅನಿಸಿದ್ರೆ ರಿಯಲ್ ಹೆಸರನ್ನು ಹಾಕಿ ಕಮೆಂಟ್ ಮಾಡಿರಿ, ನನಗೆ ಅದು ಗೊತ್ತಾಗ್ತೈತಿ ನೀವು ಯಾರದಿರಿ ಅಂತೇಳಿ. ಸೊ ತಿರುಪತಿ ಗಾನಿವೆ ಅಂತಂದ್ರೆ ಅದು ಒಂದು ಜಿಮೇಲ್ ಐ ಡಿ, ಅದು ಗಂಡ್ಮಕ್ಳ ಹೆಸರು ಮ್ಯಾಗ ಐತೆ. ಹಾಗಾಗಿ ಬ್ರದರ್ ಬ್ರದರ್ ಅಂತಲೇ ನಾನು ರಿಪ್ಲೈ ಮಾಡ್ಕೋತಾ ಬಂದೀನಿ. ಅವರು ಕೂಡ ಏನು ಅದಕ್ಕೆ ನಾನು ಬ್ರದರ್ ಇಲ್ಲ ಹಾಗಾಗಿ ಏನು ಇಲ್ಲ, ಹಾಗಾಗಿ ನಾನು ಬ್ರದರ್ ಅಂತಲೇ ತಿಳ್ಕೊಂಡಿನಿ. ಒಡ ಹುಟ್ಟಿದವರೇ ನಮ್ಮ ಜೊತೆ ಗುಡ್ಮರನ್ನು ಹಂಗಲ್ಲ. ಸೊ ನಮ್ಮನ್ನು ಯಾರು ಹಚ್ಕೋತಾರ, ಯಾರು ನಮಗೆ ಒಳ್ಳೇದನ್ನು ಬಯಸ್ತಾರ, ಅವರೆಲ್ಲರೂ ಕೂಡ ನಮ್ಗೆ ಅಣ್ಣ ತಮ್ಮರೇ ಅಂತೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇವತ್ತು ಇಷ್ಟಪಡ್ತೀನಿ. ಫೈನಲಿ ಇವತ್ತು ತಿರುಪತಿ ಗಾನವಿ ಬ್ರದರ್ ಅವ್ರಿಗೆ ಇಲ್ಲ ಪದ್ದು ಅಕ್ಕನೂ ಕೂಡ ಅವ್ರ ಚಾನಲ್ದೊಳಗೆ ನನ್ನ ಹೆಸರು ತೊಗೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ನನಗೂ ಪದ್ದು ಅಕ್ಕ ಅಂದ್ರೂ ಭಾಳ ಇಷ್ಟ, ಭಾಳ ಇಷ್ಟಪಡ್ತೀನಿ ಅವ್ರ ಲೈಫ್ ಸ್ಟೈಲ, ಅವರು ಪರ್ಸ್ನಲಿ ಲೈಫ್ದೊಳಗೆ ಏನೇನಾಗೈತೆ ಅದೆಲ್ಲನೂ ಒಂದ್ಸರಿ ಹೇಳ್ಕೊಂಡ್ರು. ಅದನ್ನು ಕೇಳಿ ನನಗೂ ಭಾಳ ಮನಸ್ಸಿಗೆ ಫೀಲ್ ಆದಂಗಾಯಿತು, ಹೆಣ್ಮಕ್ಳು ಲೈಫ್ನೊಳಗೆ ಎಷ್ಟೆಲ್ಲ ಸಮಸ್ಯೆಗಳು ಬಂದು ಹೋಗ್ತಾವಂತೀವಿ, ಅದನ್ನೆಲ್ಲ ಅವ್ರು ಹೆದರಿಸಿ ಅವರು ಒಂದು ಕಾಲ ಮ್ಯಾಗ ಅವ್ರು ನಿಂತ್ಕೊಂಡು ಅವ್ರ ಲೈಫನ್ನು ಅವರು ಒಬ್ಬರೇ ಅವ್ರದ್ದು ಅವರು ಯಾರು ಹಂಗಿನೊಳಗಿಲ್ಲ, ಅವರೇ ಇನ್ನೊಬ್ರು ನಾಲ್ಕು ಮಂದಿಗೆ ತಂದು ಹಾಕೋಷ್ಟು ಅವರು ಧೈರ್ಯವಂತ ಹೆಣ್ಮಗಳು ಅದಾರ. ಸೊ ಅವರು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ನಿಜ ಜೀವನದೊಳಗೂ ಅವರು ಎಲ್ಲರಿಗೂ ಇನ್ಸ್ಪೈರ್ ಆಗುವಂಥ ಒಂದು ಹೆಣ್ಮಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಯಾರಾದರೂ ಪದ್ಮಕ್ಕನ ವ್ಯೂವರ್ಸು ಪದ್ಮಕ್ಕನ ಸಬ್ಸ್ಕ್ರೈಬರ್ಸು ನೋಡಿದ್ರೆ ಪ್ಲೀಸಸ್ ಪದ್ಮಕ್ಕಗೂ ಹೇಳ್ರಿ, ಹಿಂಗೆ ಸವಿತಾ ಸಿಸ್ಟರ್ದವರು ನಿಮಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರಂತೇಳಿ. ಪದ್ಮ ಅಕ್ಕ ಮತ್ತು ತಿರುಪತಿ ಗಾನ ಬ್ರದರ್ ಅವರೇ ನಿಮ್ಮಿಬ್ಬರಿಗೂ ಕೂಡ, ಸೊ ನೀವು ಸಪೋರ್ಟ್ ಮಾಡಿರಿ ಅಂತ ಅಲ್ಲ, ಸೊ ನಿಮ್ಮ ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ಒಳ್ಳೆ ಒಂದು ಗುಣ ಇರೋದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಎಲ್ಲರೂ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ, ನಿಮ್ಮೆಲ್ಲರೂ ಕೂಡ ಮತ್ತೊಂದು ಸರಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ. ಮತ್ತು ಏನೋ ಬ್ಲಾಗ್ ಅಷ್ಟೊಂದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ನಾಳೆಯಿಂದ ಮತ್ತೊಂದು ಸರಿ ಹೆಚ್ಚಿನ ಗಮನ ಹರಿಸಿ ವಿಡಿಯೋನ ಮಾಡೋಕೆ ಟ್ರೈ ಮಾಡ್ತೀನಿ. ಟ್ರೈಪಾಡ್ ತೊಗೋಬೇಕು, ಟ್ರೈಪಾಡ್ ತೊಗೊಂಡ್ಮ್ಯಾಗ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ನೋಡೋದಕ್ಕೆ ಚಂದ ಕಾಣೋ ಫ್ರೆಂಡ್ಸ್. ಈಗ ರಾತ್ರಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಒಗ್ಗರಣೆನ ಮಾಡಿಬಿಡ್ತೀನಿ, ಅದನ್ನು ಸೇರೋದೇನು ಮಾಡ್ಕೊಳಂಗಿಲ್ಲ. ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದನ್ನೆಲ್ಲ ಮಾಡ್ತೀನಿ, ಮತ್ತು ನಾಳೆ ಒಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್.